ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನಲ್ ನಮಸ್ತೆ ಶುಭಂ ಈ ಶುಭಂನು ಶುರುವಿಕೆ ಆಗುವುದು ನಮಗೆ ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆ ಗಣೇಶ್ ಕಾಸರಗೋಡ್ ಅವರ ಜೊತೆಯಲ್ಲಿ ಆದಂಥ ಒಂದು ಪರಿಚಯ ಅವತ್ತು ಅವರು ಪತ್ರಕರ್ತರಾಗಿ ನಾನು ಆಗ್ತಾನೆ ಎಂಬೆಗಾಲಿರ್ತಕ್ಕಂಥ ಒಬ್ಬ ನಟ ಇವತ್ತು ಕಾಲಕ್ರಮವಾಗಿ ಅವರು ಬೆಳೆದಲ್ಲೋ ಇದ್ದಾರೆ ನಾವು ಎಲ್ಲೋ ಇದ್ದೀವಿ ಭೇಟಿ ಆಗೋ ಸನ್ನಿವೇಶಗಳು ಕಡಿಮೆ ಆದರೂ ಸಹ ಆ ಗೆಳೆತನ ಆ ಒಳ್ಳೆಯತನ ಅನ್ನೋದು ಮನಸ್ಸಲ್ಲಿ ಇನ್ನೂ ಉಳ್ಕೊಂಡಿದೆ ಆ ಥರದ ಒಂದು ವ್ಯಕ್ತಿತ್ವ ಇರತಕ್ಕಂಥ ಗಣೇಶ್ ಕಾಸರಗೋಡ್ ಅವರು ಚಿತ್ರರಂಗದಲ್ಲಿ ಆಗುವಗಳನ್ನ ಸಾಕಷ್ಟು ಕಂಡಿದ್ದಾರೆ ಅವರು ನಮ್ಮತ್ರ ಕಲಾವಿದರು ಅನೇಕ ಕಲಾವಿದರು ಬಂದು ಹೋಗಿರೋದನ್ನ ಕಂಡಿದ್ದಾರೆ ಅವರು ಆವತ್ತಿಂದಲೂ ಚಿತ್ರರಂಗದ ಪತ್ರಕರ್ತರ ಮುಖ್ಯ ಪತ್ರಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ವಿಮರ್ಶೆಗಳು ಮಾಡಿದ್ದಾರೆ ನಮ್ಮ ಬುದ್ಧಿಗಳು ಹೇಳಿದ್ದಾರೆ ನಾವು ತಪ್ಪುಗಳು ಮಾಡಿದಾಗ ಅದನ್ನ ತೋರಿಸಿದ್ದಾರೆ ಆದರೆ ಭಾಳ ಸೂಕ್ಷ್ಮವಾಗಿ ಒಂದು ಮಾತನ್ನು ಹೇಳ್ತಾರೆ ಗಣೇಶವರು ಇದು ನನ್ನ ಆಟೋಬಯೋಗ್ರಾಫ್ ಅಲ್ಲ ಅಥವಾ ಚಿತ್ರರಂಗದ ಚರಿತ್ರೆನೂ ಅಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾರೆ ಹಾಗಾದರೆ ನಾವು ಕಳೆದಿರ್ತಕ್ಕಂಥ ಗ್ರಹಿಗಳು ಆ ಅನುಭವಗಳು ಅದರಲ್ಲಿ ಸಂತೋಷಗಳು ದುಃಖಗಳು ಈ ಥರದ ವಿಷಯಗಳೇ ಇರ ಇರೋದಕ್ಕೆ ಸಾಧ್ಯ ಅಂಥ ವಿಷಯಗಳನ್ನ ಒಡಗೂಡಿಸಿ ಒಂದು ಪುಸ್ತಕ ಮಾಡೋದು ಅದು ಪುಸ್ತಕ ಅಂದರೆ ಸಣ್ಣ ಪುಸ್ತಕ ಅಲ್ಲರಿ ಒಂಬೈನೂರು ಪೇಜಿನ ಪುಸ್ತಕ ಭಾರಿ ನೆನಪುಗಳನ್ನ ಅದರಲ್ಲಿ ತಂದು ತುಂಬಿದ್ದಾರೆ ಅನಿಸುತ್ತೆ ಅಂದರೆ ಅವ್ರಿಗೆ ಎಷ್ಟು ಅನುಭವ ಪಡೆದಿರಬೇಕು ಅಂತ ನಾವು ಊಹಿಸ್ಕೊಳ್ಳೋಣ ಒಂಬೈನೂರು ಪುಟಗಳಲ್ಲಿ ಗುರುತಾಗಿಸ್ತಕ್ಕಂಥ ಒಂದು ವಿಷಯ ಇದೆ ಅಂತ ಹೇಳಿದ್ರೆ ಎಷ್ಟು ವಿಷಯಗಳನ್ನ ಅವ್ರು ನೆನಪಲ್ಲಿಟ್ಕೊಂಡಿರ್ಬೋದು ಅದು ನಿಜವಾಗ್ಲೂ ಒಂದು ಮಹತ್ವವಾದ ಗುಣ ಅಲ್ವಾ ಅನೇಕ ವಿಷಯಗಳು ನಾವೇ ಹೋಗಿರ್ತೀವಿ ಇವತ್ತು ಆದರೆ ಅವರು ಎಲ್ಲರನ್ನೂ ಗುರ್ತಿಟ್ಕೊಂಡು ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ತಂದು ಅದನ್ನು ನಮ್ಮ ಮುಂದೆ ಮತ್ತೆ ಹಿಡೋದಕ್ಕೆ ಪ್ರಯತ್ನ ಮಾಡ್ತಿದಾರೆ ಭವಿಷ್ಯ ನಾವು ಈ ಪುಸ್ತಕನ ಓದಿದ್ರೆ ನಾವೇ ಹೋಗಿರ್ತಕ್ಕಂಥ ಘಟನೆಗಳು ಅಂದರೆ ನನ್ನ ಜೀವನದಲ್ಲಿ ನನ್ನಂಥ ಕಲಾವಿದ ಜೀವನದಲ್ಲಿ ನಡೆದಂಥ ಎಷ್ಟೋ ಘಟನೆಗಳನ್ನ ಮತ್ತೆ ನಮಗೆ ನೆನಪು ಮಾಡ್ಸೋಕ್ಕಂಥ ಒಂದು ಶಕ್ತಿ ಇರುತ್ತೆ ಈ ಪುಸ್ತಕಕ್ಕೆ ಅಂತ ನಾನು ಅನ್ಕೋತೀನಿ ಇದು ಒಂದು ಅದ್ಭುತವಾದ ಪ್ರಯತ್ನ ಅವರು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದರೆ ನಾವು ಬಂದ ದಾರಿಯಲ್ಲಿ ಎಷ್ಟು ಕೆಲವು ಸಲ ನಾವು ಸಾಗಿದ ದಾರಿ ಮರಿಬಾರ್ದು ಅಂತ ಹೇಳ್ತಾರೆ ಆದರೆ ಮನುಷ್ಯರು ನಾವು ಹೋಗೋ ಸ್ವಭಾವ ಇರುತ್ತೆ ನನಗೆ ಕೆಲವು ಘಟನೆಗಳನ್ನ ಮರ್ತಿರ್ತೀವಿ ನಾವು ಎಲ್ಲರಲ್ಲೂ ಆ ಥರ ಘಟನೆಗಳನ್ನ ಮತ್ತೆ ಮೆಳಕಾಕ್ಕೊಂಡು ಅದನ್ನು ಅನುಭವಿಸ್ ಇವತ್ತು ನಾವು ಅದನ್ನು ಅನುಭವಿಸ್ಕೊಂಡು ಮತ್ತೆ ಅದರಿಂದ ಏನಾದರೂ ಕಲಿಯೋದಕ್ಕೆ ಸಾಧ್ಯವಿದ್ದರೆ ಅದರಿಂದ ಒಂದು ಪಾಠನ ಕಲಿತು ಮತ್ತು ಈ ಜೀವನ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಈ ಪುಸ್ತಕ ನಮಗೆ ನೀಡುತ್ತೆ ಅಂತ ಅನಿಸುತ್ತೆ ನನಗೆ ಖಂಡಿತವಾಗಲೂ ಇದು ಶುಭಂ ಮುಕ್ತಾಯ ಅಲ್ಲ ಶುಭಂ ಆರಂಭ ಸಾಮಾನ್ಯವಾಗಿ ಹಿರಿಯ ನಾಗರಿಕರಾದ ನಮ್ಮಂಥವರು ಹತ್ತಾರು ಮೆಟ್ಟಿಲುಗಳನ್ನು ಹತ್ತಿ ಮೇಲೇರುವ ಶ್ರಮದಿಂದ ಅಥವಾ ಆಯಾಸದಿಂದ ಹೈರಾಣಾಗಿ ಬಿಡುತ್ತೇವೆ ಆದರೆ ಗೌರಿ ಸುಂದರ್ ಎಂಬ ಹೆಸರಿನ ಸ್ನೇಹಜೀವಿಯ ವಾಸಸ್ಥಾನವಿರುವುದೇ ಗೌರಿಶಂಕರ ಬೆಟ್ಟದಂಥ ಉಪ್ಪರಿಗೆಯ ಮೇಲೆ ಹತ್ತಾರು ಮೆಟ್ಟಿಲು ಹತ್ತಿ ಪ್ಲಾಟ್ಫಾರಮ್ ಸೇರಿ ಸೆಟ್ಲಾದರೆ ಆಯಾಸವೆಂಬುದು ಮರೀಚಿಕೆ ನಿಮ್ಮಾಣಿಗೂ ಹೇಳ್ತಿದ್ದೇನೆ ಇಂಥದ್ದೊಂದು ಪವಾಡವನ್ನು ನಾನು ಖುದ್ದು ಅನುಭವಿಸಿದ್ದೇನೆ ಆ ಮನೆಯ ಮತ್ತು ಮನೆಯ ಯಜಮಾನನ ಗುಣವೇ ಹಾಗೆ ಮೆಟ್ಟಿಲು ಹತ್ತಿದ ಆಯಾಸ ಮಂಗಮಾಯ ಆ ಹಿರಿಯ ಗೆಳೆಯನ ಉತ್ಸಾಹ ಉಲ್ಲಾಸವೇ ಅಂಥದ್ದು ನಾವೆಲ್ಲ ನಾಚಬೇಕು ಇವರ ದೇಹದ ಯಾವ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲವೆಂದು ನಮಗೂ ಗೊತ್ತು ಅವರಿಗೂ ಗೊತ್ತು ಕಣ್ಣು ಕಾಣುವುದಿಲ್ಲ ಕಿವಿ ಕೇಳಿಸುವುದಿಲ್ಲ ಸಲೀಸಾಗಿ ನಡೆಯುವುದು ಸಾಧ್ಯವಿಲ್ಲ ಬಿ ಪಿ ಶುಗರ್ ಎರಡೂ ಕಿಡ್ನಿ ವೈಫಲ್ಯ ಅಯ್ಯೋ ಒಂದಾ ಎರಡ ವಾರಕ್ಕೆ ಮೂರು ದಿನ ಇವರನ್ನು ಭೇಟಿಯಾಗುವುದೇ ಸಾಧ್ಯವಿಲ್ಲ ಏಕೆಂದರೆ ಇವರು ಡಯಾಲಿಸಿಸ್ಗಾಗಿ ಆಸ್ಪತ್ರೆಗೆ ಹೋಗಿರುತ್ತಾರೆ ಉಳಿದ ನಾಲ್ಕು ದಿನಗಳ ಕಾಲ ಬ್ಯುಸಿಯೋ ಬ್ಯುಸಿ ಉಳಿದ ಕೆಲವೇ ಕೆಲವು ದಿನಗಳನ್ನು ಹೇಗೆ ಫಲವತ್ತಾಗಿ ಕಳೆಯುವುದು ಎಂಬ ಚಿಂತೆಯ ನಡುವೆಯೇ ಅದೊಂದು ಭಯಂಕರ ಭೂತ ಕನ್ನಡಿ ಹಿಡಿದು ತಾವು ಪ್ರಕಟಿಸುವ ಪುಸ್ತಕಗಳ ಪ್ರೂಫ್ ಕರೆಕ್ಷನ್ನಲ್ಲಿ ಮಗ್ನರಾಗಿರುತ್ತಾರೆ ನಿಜ ಹೇಳಬೇಕೆಂದರೆ ಎಷ್ಟೋ ಬಾರಿ ಎಲ್ಲವೂ ಸರಿಯಾಗಿರುವ ನಾನೇ ಅವರ ಬ್ಯುಸಿ ಶೆಡ್ಯೂಲ್ ಕಂಡು ಬೆರಗಾಗಿದ್ದೇನೆ ಮತ್ತು ನಾಚಿಕೊಂಡಿದ್ದೇನೆ ಒಂದು ರೀತಿಯಲ್ಲಿ ಅವರು ಮಿಂಚಿನ ಬಳ್ಳಿ ಇಂಥ ಗೌರಿ ಸುಂದರ್ ಅವರನ್ನು ನಾನು ತಮಾಷೆಗಾಗಿ ಸುಂದರ ಪುರುಷನೆಂದೇ ಕರೆಯುತ್ತೇನೆ ಇದಕ್ಕೆ ಇವರಿಗೆ ಇವರದ್ದೇ ಆದ ತಕರಾರಿದೆ ಆ ತಕರಾರು ಏನು ಅಂದರೆ ಸುಂದರ ಪುರುಷನ ಮಾತಿನಲ್ಲೇ ಕೇಳಿ ಗೆಳೆಯ ಪತ್ರಕರ್ತ ಗಣೇಶ್ ಕಾಸರಗೋಡು ನನ್ನ ಬಗ್ಗೆ ಇತ್ತೀಚೆಗೆ ಇಲ್ಲಸಲ್ಲದ ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆ ಅದೇನು ಅಂದರೆ ಸ್ವಲ್ಪ ದೀರ್ಘವಾಗಿ ಓದಬೇಕಾಗುತ್ತದೆ ನಮ್ಮ ತಂದೆ ತಾಯಿ ಮಧುರೆಗೆ ಹೋಗಿದ್ದರಂತೆ ಹೊಟ್ಟೆ ತುಂಬ ಮಕ್ಕಳನ್ನು ಎತ್ತಿದ್ದ ನಮ್ಮ ತಾಯಿ ಮತ್ತೆ ಹರಕೆ ಹೊತ್ತರಂತೆ ನನಗೆ ಗಂಡು ಮಗುವಾದರೆ ಸುಂದರೇಶ್ವರ ಎಂದು ಹೆಸರಿಡುವೆ ಹರಕೆಯ ಫಲವೋ ಏನು ಈ ಗಂಡು ಗುಂಡು ಮಗುವಿನ ಜನನವಾಯಿತು ಇನ್ನು ನಾಮಕರಣವಾಗಬೇಕಲ್ಲ ಕಂಡವರೆಲ್ಲ ಬೆಳ್ಳಿ ಗುಂಡು ಎಂದು ಕರೆದರಂತೆ ಮೈಸೂರು ಅರಮನೆಯ ರಾಜಪುರೋಹಿತ ವಂಶದ ನಾವು ಅರಮನೆಗೆ ಗೌರಿ ಪುರೋಹಿತರು ಅಪ್ಪನ ಹೆಸರು ಲಕ್ಷ್ಮಣಸ್ವಾಮಿ ಹೀಗಾಗಿ ನನ್ನನ್ನು ಗೌರಿ ಲಕ್ಷ್ಮಣ ಸ್ವಾಮಿ ಸುಂದರೇಶ್ವರ ಎಂದು ಕರೆದರು ಆದರೆ ಇದೇ ಹೆಸರನ್ನು ಬರೆದರೆ ಪೆನ್ನಿನ ಇಂಕು ಸಾಕಾಗುತ್ತಿರಲಿಲ್ಲ ಹಾಗಾಗಿ ನಾನು ಇದನ್ನೇ ಚಿಕ್ಕದಾಗಿ ಗೌರಿ ಸುಂದರ್ ಎಂದು ಬದಲಾಯಿಸಿಕೊಂಡೆ ಹುಟ್ಟುವಾಗ ಗುಂಡುಗಿದ್ದೆ ಎನ್ನುವ ಕಾರಣಕ್ಕೆ ಸುಂದರ ಅಂತಂದುಕೊಂಡಿರಬೇಕು ಈ ಹನುಮಂತನ ಮುಖದವನನ್ನು ಗಣೇಶ್ ಕಾಸರಗೋಡು ಸುಂದರ ಪುರುಷ ಎಂದು ಲೇವಡಿ ಮಾಡಿದ್ದಾರೆ ಅವರಿಗೆ ಧಿಕ್ಕಾರವಿರಲಿ ಒಂದೂವರೆ ಕಣ್ಣನ್ನು ಕಳೆದುಕೊಂಡ ಅತ್ತ ಶುಕ್ಲಾಚಾರ್ಯನೂ ಆಗದೆ ಇತ್ತ ಧೃತರಾಷ್ಟ್ರನೂ ಆಗದೆ ಇಬ್ಬಂದಿ ಸ್ಥಿತಿಯಲ್ಲಿದ್ದೇನೆ ಇಂಥ ನನ್ನನ್ನು ಸುಂದರ ಪುರುಷ ಅನ್ನುವುದಾದರೆ ಕಣ್ಣು ಸರಿ ಇಲ್ಲದಿರುವುದು ನನಗೋ ಅವರಿಗೋ ಒಮ್ಮೆ ಟೆಸ್ಟ್ ಮಾಡಿಸಿಕೊಳ್ಳುವುದು ಒಳ್ಳೆಯದು ಇರಲಿ ಇವೆಲ್ಲಕ್ಕಿಂತಲೂ ದೊಡ್ಡದು ಪ್ರೀತಿ ವಿಶ್ವಾಸ ಮತ್ತು ಗೌರವ ಎಂದು ಪ್ರೀತಿಯ ಆಕ್ಷೇಪ ವ್ಯಕ್ತಪಡಿಸಿರುವ ಸುಂದರ ಪುರುಷನ ಅಂತರಂಗವನ್ನು ಬಲ್ಲವರ್ಯಾರು ಇಂಥ ಹೃದಯವಂತ ಗೌರಿ ಸುಂದರ್ ತಮ್ಮ ಸುಂದರ ಪ್ರಕಾಶನಕ್ಕಾಗಿ ಎರಡು ಪುಸ್ತಕಗಳನ್ನು ನನ್ನಿಂದ ಬರೆಸಿದ್ದಾರೆ ಹೇಗಿದ್ದ ಹೇಗಾದ ಗೊತ್ತಾ ಬೆಳ್ಳಿತೆರೆಯ ಅಮೃತ ಕಳಸ ಸ್ಟಾರ್ ರವಿಚಂದ್ರನ್ ಹಿರಿಯ ಮಿತ್ರ ಗೌರಿ ಸುಂದರ್ ನನ್ನ ಬಗ್ಗೆ ಮುನ್ನುಡಿಯಲ್ಲಿ ಬರೆದಿರುವುದನ್ನು ಓದಿ ಸಂಕೋಚಗೊಂಡಿದ್ದೇನೆ ಅದೇ ಸಂಕೋಚದಿಂದಲೇ ಅದನ್ನು ಇಲ್ಲಿ ರಿಪೀಟ್ ಮಾಡುತ್ತಿದ್ದೇನೆ ಸಾಹಿತ್ಯ ಲೋಕ ಚಿತ್ರರಂಗ ಮತ್ತು ಚಿತ್ರಾಭಿಮಾನಿಗಳಲ್ಲಿ ಸಲೀಸಾಗಿ ಓಡಾಡುವ ಗೌರವಾನ್ವಿತ ಹೆಸರು ಗಣೇಶ್ ಕಾಸರಗೋಡು ಇವರು ಬರೆಯುವ ಲೇಖನಗಳು ಚಿತ್ರಕಥೆಯಾಗಿರುತ್ತವೆ ಒಮ್ಮೆ ಓದಿದರೆ ಮನಪಟಲದಲ್ಲಿ ಅಚ್ಚಳಿಯದೇ ಉಳಿದು ಬಿಡುತ್ತದೆ ಸಭೆ ಸಮಾರಂಭಗಳಿಗೆ ಬಂದಾರು ಆದರೆ ಮೌನ ಇವರ ಮಿತ್ರ ಸ್ನೇಹಿತರ ಪಾರ್ಟಿಗಳಲ್ಲಿ ಲೀಲಾಜಾಲವಾಗಿ ಬೆರೆತು ಎಲ್ಲರನ್ನೂ ಆಕರ್ಷಿಸುವ ಮೋಡಿಯೂ ಇವರಿಗೆ ಕರಗತ ವಿಜಯ ಕರ್ನಾಟಕದಲ್ಲಿ ಇವರು ಬರೆಯುತ್ತಿದ್ದ ಅಂಕಣಗಳನ್ನು ಓದದಿರುವವರಿಲ್ಲವೆಂದೇ ಹೇಳಬೇಕು ಒಮ್ಮೆ ಓದುಗ ಮಿತ್ರರೊಬ್ಬರು ದೂರವಾಣಿ ಮಾಡಿ ಯಾರ್ರೀ ಕಾಸರಗೋಡು ಪರಿಚಯ ಮಾಡಿಕೊಡಿ ಇಂದು ಇವರು ಬರೆದ ನಟಿ ಕಾಂಚನಾ ಅವರ ಬದುಕಿನ ಲೇಖನ ನನ್ನ ಕಣ್ಣಲ್ಲಿ ನೀರು ತರಿಸಿತು ಎಂದರು ಗಣೇಶ್ ಕಾಸರಗೋಡು ಅವರಿಗೆ ಇದಕ್ಕಿಂತ ಬೇರೆ ಕಾಂಪ್ಲಿಮೆಂಟ್ ಬೇಕಾ ಹೀಗೆ ಸಾಗುತ್ತದೆ ನನ್ನ ಬಗೆಗಿನ ಗೌರಿ ಸುಂದರ್ ಅವರ ಗುಣಗಾನ ಇದೇನಪ್ಪ ತಮ್ಮನ್ನು ತಾವು ಹೊಗಳಿಕೊಳ್ಳಲು ಇವಿಷ್ಟನ್ನೂ ರಿಪೀಟ್ ಮಾಡಿದರೋ ಗಣೇಶ್ ಎಂದು ತಪ್ಪು ತಿಳಿಬೇಡಿ ಪ್ಲೀಸ್ ನಮ್ಮನ್ನು ಮತ್ತೊಬ್ಬ ಸಹೃದಯಿ ನೋಡುವ ದೃಷ್ಟಿ ಅವರವರ ಹೃದಯವಂತಿಕೆಗೆ ಸಾಕ್ಷಿಯಾಗುತ್ತದೆ ಎನ್ನುವ ಕಾರಣಕ್ಕೆ ಇದನ್ನು ಇಲ್ಲಿ ರಿಪೀಟ್ ಮಾಡಿದ್ದೇನೆ ಅಷ್ಟೇ ಇನ್ನೇನು ಬರೆಯಲಿ ನಾನು ಗೌರಿ ಸುಂದರ್ ಅವರ ಪ್ರಕಾಶನಕ್ಕಾಗಿ ಬರೆದುಕೊಟ್ಟ ಬೆಳ್ಳಿತೆರೆಯ ಅಮೃತ ಕಳಸ ರವಿಚಂದ್ರನ್ ಎಂಬ ಪುಸ್ತಕವೆಂದರೆ ಅವರಿಗೆ ತುಂಬ ಪ್ರೀತಿ ಮತ್ತು ಗೌರವ ಅದರಲ್ಲೂ ರವಿಚಂದ್ರನ್ ತಂದೆ ವೀರಸ್ವಾಮಿ ಅಂದರೆ ಪ್ರಾಣ ಈ ಪುಸ್ತಕದ ಮುನ್ನುಡಿಯಲ್ಲಿ ರವಿಚಂದ್ರನ್ ಅವರಿಗಿಂತ ಅವರ ತಂದೆ ವೀರಸ್ವಾಮಿ ಬಗ್ಗೆ ಬರೆದದ್ದೇ ಹೆಚ್ಚು ಕೊನೆಯಲ್ಲಿ ಗೌರಿ ಸುಂದರ್ ಬರೆಯುತ್ತಾರೆ ರವಿಚಂದ್ರನ್ ಅವರ ಬಗ್ಗೆ ಉತ್ತಮವಾಗಿ ಬರೆದಿರುವ ಗಣೇಶ್ ಕಾಸರಗೋಡು ಅವರ ಕೃತಿ ಓದಿ ನಾನೊಂದಿಷ್ಟು ಬರೆಯೋಣ ಅಂದರೆ ರವಿಚಂದ್ರನ್ ಬದಲು ವೀರಾಸ್ವಾಮಿಯವರ ಬಗ್ಗೆನೇ ಬರೆದು ಬಿಟ್ಟೆ ರವಿಚಂದ್ರನ್ ಅನ್ಯಥಾ ಭಾವಿಸದೆ ನನ್ನನ್ನು ಮನ್ನಿಸುತ್ತಾರೆ ಎಂಬ ವಿಶ್ವಾಸ ನನ್ನದು ಎಂಥ ವಿನಮ್ರ ಕ್ಷಮೆ ಕೋರಿಕೆ ಗೌರಿ ಸುಂದರವರದ್ದು ಅವರದ್ದು ಕೊನೆಯಲ್ಲಿ ನಾನು ಬರೆದುಕೊಟ್ಟ ಪುಸ್ತಕದ ಒಂದು ಕಡೆ ಸಾಕ್ಷಾತ್ ರವಿಚಂದ್ರನ್ ಹೇಳುತ್ತಾರೆ ಎಲ್ಲರೂ ತಮ್ಮ ತಮ್ಮ ಕುಟುಂಬಗಳಲ್ಲಿ ಒಬ್ಬರಲ್ಲ ಒಬ್ಬರನ್ನು ಕಳೆದುಕೊಂಡಿರುತ್ತೇವೆ ಇವರೆಲ್ಲರೂ ಅವರವರಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ವ್ಯಕ್ತಿಗಳೇ ಆದರೂ ಇಲ್ಲಿ ನಾನೊಂದು ಮಾತನ್ನು ಹೇಳಲು ಇಷ್ಟಪಡ್ತೀನಿ ನಮ್ಮಲ್ಲಿ ಯಾರೂ ಸಾಯುವುದಿಲ್ಲ ನಾವು ಇಂಥವರನ್ನು ಮರೆತರೆ ಮಾತ್ರ ಸಾಯುತ್ತಾರೆ ರವಿಚಂದ್ರನ್ ಅವರ ಈ ಮಾತನ್ನು ಅಕ್ಷರಶಃ ಸ್ವೀಕರಿಸಿ ಅದೇ ಮೂಡ್ನಲ್ಲೇ ಬರೆದಿದ್ದೇನೆ ಏಕೆಂದರೆ ಗೌರಿ ಸುಂದರ್ ನನ್ನ ಇನ್ನು ಸತ್ತಿಲ್ಲ ಅವರು ಈಗಲೂ ಮುಂದೆಯೂ ನನ್ನೆದೆಯಲ್ಲಿ ಜೀವಂತವಾಗಿದ್ದಾರೆ ಮತ್ತು ಜೀವಂತವಾಗಿರುತ್ತಾರೆ ನನ್ನ ಜೀವದ ಹಿರಿಯ ಗೆಳೆಯ ಸುಂದರ ಪುರುಷ ಗೌರಿ ಅಮರ್ ಅಮರ್ರಹೆ